ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಹೊಸ ವಿಡಿಯೋಗೆ ನಿಮಗೆಲ್ಲರಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವರಿಗಷ್ಟೇ ಪರಿಚಿತವಾಗಿರುವಂತಹ, ಕೆಲವರಿಗೆ ಅಷ್ಟೊಂದು ಗೊತ್ತಿಲ್ಲದಂತಹ ಒಂದು ರುಚಿಕರವಾದ ಹಣ್ಣಿನ ಬಗ್ಗೆ ನಾನು ಸ್ವಲ್ಪ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಸ್ನೇಹಿತರೆ. ಸ್ನೇಹಿತರೆ, ಈ ಹಣ್ಣಿನ ಹೆಸರು ಡ್ರ್ಯಾಗನ್ ಫ್ರೂಟ್ ಅಂತ. ಇದರ ಹೆಸರು ಕೂಡ ಅದು ವಿದೇಶಿ ಕ್ರಮದಲ್ಲೇ ಇದೆ. ಇದಕ್ಕೆ ನಮ್ಮ ಭಾಷೆಯಲ್ಲಿ ಏನಂತ ಹೆಸರಿಟ್ಟಿದ್ದಾರಂತ ನನಗೊಂದು ಗೊತ್ತಿಲ್ಲ ಸದ್ಯಕ್ಕೆ. ಈ ಹಣ್ಣು ನೋಡಲಿಕ್ಕೆ ಹೊರಗಿನಿಂದ ಎರಡು ಬಣ್ಣದಲ್ಲಿ ಬರ್ತದೆ ಸ್ನೇಹಿತರೆ. ಒಂದು ಹಣ್ಣಾದಕ್ಕೆ ಕೆಂಪು ಬಣ್ಣ, ಮತ್ತೊಂದು ಈ ಚಿತ್ರದಲ್ಲಿ ಕಾಣುವಂತೆ ಇದು ಹಳದಿ ಬಣ್ಣ ಬರ್ತದೆ. ಆದರೆ ಒಳಗಿನ ತಿರುಳಲ್ಲಿ ಮಾತ್ರ ಹಳದಿ ಹಣ್ಣಿನಲ್ಲಿ ಬಿಳಿ ತಿರುಳು, ಮತ್ತು ಕೆಂಪು ಹಣ್ಣಿನಲ್ಲಿ ಬಿಳಿ ತಿರುಳು ಮತ್ತು ಕೆಂಪು ತಿರುಳು, ಹೀಗೆ ಎರಡು ವಿಧದಲ್ಲಿ ಬರ್ತದೆ ಸ್ನೇಹಿತರೆ. ಬಿಳಿ ತಿರುಳಿನ ಹಣ್ಣು ಸ್ವಲ್ಪ ಕಡಿಮೆ ಸಿಹಿಯನ್ನು ಹೊಂದಿರ್ತದೆ, ಆದರೆ ಕೆಂಪು ತಿರುಳಿನ ಹಣ್ಣು ಸ್ವಲ್ಪ ಸಿಹಿಯನ್ನು ಜಾಸ್ತಿ ಹೊಂದಿರ್ತದೆ. ನೋಡಿ ಸ್ನೇಹಿತರೆ, ಇದು ನನ್ನ ಡ್ರ್ಯಾಗನ್ ಫ್ರೂಟ್ ಗಿಡದಲ್ಲಿ ಆದಂಥ ಹಣ್ಣು. ಈ ಹಣ್ಣು ಇದು ಈ ವರ್ಷದ ಕೊನೆಯ ಹಣ್ಣು ಸ್ನೇಹಿತರೆ. ಯಾಕಂತ ಹೇಳಿದರೆ ಒಂದು ಎರಡು ತಿಂಗಳ ಮೊದಲೇ ಆಗ್ತಿತ್ತು. ಒಂದು 10-20 ಹಣ್ಣು ನನಗೆ ಈ ಸಲ ಸಿಕ್ಕಿದೆ ಸ್ನೇಹಿತರೆ. ಬನ್ನಿ ನೋಡುವ, ಇದನ್ನೊಂದು ಹಣ್ಣನ್ನು ಕಟ್ ಮಾಡಿ ಹೇಗಿದೆ ಅಂತ ನೋಡುವ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಹಣ್ಣು ನಾವು ಅಂಗಡಿಯಿಂದ ತಂದಂಥ ಹಣ್ಣಿಗಿಂತ ಒಂದು 3-4 ಪಟ್ಟು ಹೆಚ್ಚು ರುಚಿಯನ್ನು ಮತ್ತು ಸಿಹಿಯನ್ನು ಹೊಂದಿರ್ತದೆ. ನಾವು ಅಂಗಡಿಯಿಂದ ತಂದದ್ದು ಎಷ್ಟಾದರೂ ಸಾವಯವ ರಾಸಾಯನಿಕ ಗೊಬ್ಬರ ಹಾಕಿ ಮಾಡಿದಂಥ ತೋಟದಿಂದ ತಂದ ಹಣ್ಣಾಗಿರ್ತದೆ. ಇದು ನಾವು ಸ್ವಂತ ಮನೆಯಲ್ಲಿ ಮಾಡಿರುವ ಗೊಬ್ಬರದಿಂದ ಮಾಡುವ ಹಣ್ಣಾಗಿದ್ದ ಕಾರಣ ಉತ್ತಮ ಗುಣಮಟ್ಟವನ್ನು ಹೊಂದಿರ್ತದೆ ಸ್ನೇಹಿತರೆ, ಅಷ್ಟೇ ರುಚಿಯನ್ನು ಹೊಂದಿರ್ತದೆ. ಕೆಲವರು ಈ ಡ್ರ್ಯಾಗನ್ ಫ್ರೂಟ್ ಹಣ್ಣಿನ ಗಿಡವನ್ನು ತಂದು ನೆಟ್ಟು ಅದು ಗಿಡ ಸತ್ತು ಹೋಗುವುದು ಹೀಗೆಲ್ಲ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ನಾನು ಮುಂದಿನ ವಿಡಿಯೋದಲ್ಲಿ ಡ್ರ್ಯಾಗನ್ ಫ್ರೂಟ್ ಹಣ್ಣಿನ ಗಿಡವನ್ನು ಸರಿಯಾಗಿ ನೆಡುವ ಕ್ರಮದ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೇನೆ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ. ನನ್ನ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ಹಾಗೂ ಬೇರೆಯವರಿಗೂ ಕಳಿಸಿ, ಹಾಗೂ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.